ನಿನ್ನೆ ರಾತ್ರಿ ಇನ್ಸಿಡೆಂಟ್ ಇದು ಸುಮಾರು 8 ಸುಮಾರು ಆಗಿದೆ. ಆ ನಂತರನೇ ನಮ್ಮ ಎಸ್ ಪಿ ಅವರು ಎಸ್ ಕೆ ಸಂತಾಶ್ನ ಆಗಿಸಿದ್ರು. ಆ ನಂತರ ರಾತ್ರಿ ನಮ್ಮ ಡಿ ಸಿ ಅವರು ಕೂಡ ರಾಜೇಂದ್ರ ಅವರು ಕೂಡ ಪುತ್ತೂರಿಗೆ ಬಂದು ಅವರಿಗೆ ಸಂಬಂಧಿತವರಿಗೆಲ್ಲ ಮಾತಾಡಿದ್ದಾರೆ. ನಮ್ಮ ಐ ಜಿ ಅವರು ಕೂಡ ಬಂದು ಎಲ್ಲ ಮೇಲಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಆಗಲಿ, ಮಾನ್ಯ ಗೃಹ ಸಚಿವರು ಆಗಲಿ, ನಮ್ಮ ಡಿ ಜಿ ಅವರು ಆಗಲಿ, ಎಲ್ಲರೂ ನಿನ್ನೆ ಸಾಯಂಕಾಲ ಯಾವ ಟೈಮ್ಗೆ ಇದು ಘಟನೆ ಆಗಿದೆ ಆ ಟೈಮಿಂದನೇ ನಮ್ಮೆಲ್ಲರ ಜೊತೆಗೆ ಅವರು ಸತತ ಸಂಪರ್ಕದಲ್ಲಿದ್ದಾರೆ. ಮತ್ತು ನಾವು ಈ ಘಟನೆಗೆ ಯಾವ್ಯಾವ ಒಂದು ಕಾರಣ ಪ್ರಾಕ್ಸಿಮೇಟ್ ರೀಸನ್ಸ್ ಆಗಲಿ ಅಥವಾ ರಿಮೋಟ್ ರೀಸನ್ಸ್ ಆಗಲಿ ಆಗಿರ್ಬೋದು, ಅದು ನಾವು ಎಲ್ಲ ಆಯಾಮಗಳ ಬಗ್ಗೆ ನಾವು ಈಗ ತನಿಖೆ ನಾವು ಪರಿಶೀಲನೆ ನಾವು ಮಾಡ್ತಾ ಇದ್ವಿ. ಮತ್ತು ನಮ್ಮದು ಕೆಲವು ಟೀಮ್ ಇದೆ, ನಾವು ಮ್ಯಾಂಗ್ಳೂರ್ ನಗರ ಪೊಲೀಸ್ಗೆ ಕೂಡ ಇದು ಎಂ ಸಸಿಗಳು ಕಮಿಷನರ್ ಇದ್ದಾರೆ, ಅವರಿಗೆ ಕೂಡ ನಾವು ಹೇಳಿದ್ವಿ ಕೆಲವು ಮಾಹಿತಿಗಳು ಅವ್ರಿಗೂ ಕೂಡ ಸಂಘಟಿಸಬೇಕು. ಮತ್ತು ಉಡುಪಿ ಪೊಲೀಸ್ನವರು ಅಥವಾ ಬೇರೆ ಅವರಿಗೂ ಕೂಡ ನಾವು ಸಹಾಯ ತಗೊಳ್ತಾ ಇದ್ವಿ. ಅದು ಕೆಲವು 5-6 ಟೀಮ್ಗೆ ನಾವು ಮಾಡಿದ್ದೀವಿ. ಸೊ 10-15 ಜನ ಈಗ ವಿಚಾರಣೆ ಸಲುವಾಗಿ ನಾವು ಅವ್ರಿಗೆ ಕರ್ಕೊಂಡು ನಾವು ಬಂದಿದ್ದೀವಿ, ಅವ್ರ ವಿಚಾರಣೆ ನಡೀತಾ ಇದೆ. ಆದರೆ ದಸ್ಗೆ ನಾವು ಇನ್ನೂವರೆಗೆ ಯಾವುದು ಮಾಡಿಲ್ಲ. ನಾವೆಲ್ಲ ಪರಿಶೀಲನೆ ಮಾಡಿ ಮತ್ತು ನಮಗೆ ಸಾಕ್ ಸಿಕ್ಕಿದ ನಂತರ ನಾವು ಯಾವುದೇ ದಸ್ಗೆ ನಾವು ಮಾಡ್ತೀವಿ. ಅಲ್ಲ ನೋಡಿ, ಅವರು ಕೆಲವು ಜನಕ್ಕೆ ಅದು ನಮ್ಮ ಎಂ ಪಿ ಅವರು ಬಂದಿದ್ದರು ಮತ್ತು ಮಾನ್ಯ ಇದು ಶಕ್ತಿ ಭಾವ ಮಿನಿಸ್ಟರ್ ಅವರು ಬಂದಿದ್ದರು. ಆ ಕಾಲಕ್ಕೆ ಕೆಲವು ಜನ ಭಾವೋದ್ವೇಷದಲ್ಲಿ ಅದು ಸ್ವಲ್ಪ ಅವರು ಗಾಡಿ ತಳ್ಳಿಕ್ಕೆ ಮತ್ತು ಇದು ಪ್ಲೇಸವರು ಪಟ್ಟಿದ್ದಾರೆ. ಸೊ ಅದು ಎಷ್ಟು ಇದು ಆಗಲಿ, ಆ ರೀತಿ ಅದು ಆಗಬಾರ್ದಾಗಿತ್ತು. ಸೊ ನಾವು ಇನ್ನೂ ಜಾಸ್ತಿ ನಾವು ತಡೆಗಟ್ಟಲಿಕ್ಕೆ ಅದೊಂದು ನಮ್ಮ ಪ್ರಕಾರ ಮೈನರ್ ಲಾಠಿ ಚಾರ್ಜ್ ಅವರಿಗೆ ಜಸ್ಟ್ ಅಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾವುದು ಅನಾಹುತ ಆಗಬಾರ್ದು ಅದು ಸುನಿಶ್ಚಿತ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳು ಕ್ರಮ ತಗೊಂಡಿದ್ದಾರೆ. ಆಕ್ಕಿಂತ ಜಾಸ್ತಿಯಲ್ಲಿ ಏನಾಗಿಲ್ಲ. ಆ ನಂತರ ಮತ್ತೆ ನಾವೆಲ್ಲ ಸಾರ್ವಜನಿಕರಿಗೆ ಮತ್ತು ಅವರ ಸಂಬಂಧಿಕರಿಗೆ ಅವರದು ಸ್ನೇಹಿತರಿಗೆ ಅಲ್ಲಿ ಅವರದು ಅಂತ್ಯಕ್ರಿಯೆಗೆ ನಾವು ಭಾಗವಹಿಸಲಿಕ್ಕೆ ಮತ್ತು ಅಂತ್ಯಕ್ರಿಯೆ ಮಾಡಲಿಕ್ಕೆ ನಾವು ಆಸ್ಪತ್ರೆ ಕೊಟ್ಟಿದ್ದೀವಿ. ಸುಸೂತ್ರವಾಗಿ ಅದು ಅಂತ್ಯಕ್ರಿಯೆ ನಡೆದಿದೆ. ಆ ನಂತರ ಈಗ ಮುಗಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋಗಿದ್ದಾರೆ. ಈಗ ನಾವು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾ ಕಲಂ 144 ಅದು ಜಾರಿ ಈಗ ಸಿಆರ್ಪಿಸಿ ಪ್ರಕಾರ ಆಗಿದೆ. ಶುಕ್ರವಾರ ಸಾಯಂಕಾಲವರೆಗೆ ಇಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಯವರು ಜಾರಿ ಮಾಡಿದ್ದಾರೆ. ಸೊ ನಾವೀಗ ಎಲ್ಲ ಕಡೆ ಈ ಜನ ಏನಿದೆ ಅವರು ಗುಂಪಿತ ಮಾಡಿಕೊಂಡು ಅವರು ಇದು ಓಡಾಡಬಾರ್ದು. ಮತ್ತು ನಮ್ಮ ಅಧಿಕಾರಿಗಳೀಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೇಲೆ ಅವ್ರಿಗೆ ಸ್ವಲ್ಪ ಟೈಮ್ ಅದು ಫೋಕಸ್ ಮಾಡಲಿಕ್ಕೆ ಅವ್ರಿಗೆ ಆಸ್ಪತ್ರೆ ಕೊಡಬೇಕು. ಅದು ಮಾಡಿಕೊಂಡು ಅವರು ಆದಷ್ಟು ಬೇಗನೆ ಈ ಕೇಸಲ್ಲಿ ಭೇದಿಸಿ ಅದು ಆರೋಪಿಗಳಿಗೆ ದಸ್ಗಿದವರು. ನೋಡಿ, ಈಗ ಅದು ಹೇಳಿದ್ದಕ್ಕೆ 2-3 ಕಾರಣ ಇದೆ. ಅದು ಕಾರಣ ನಾವು ಯಾವಾಗ ದಸ್ಗಿ ನಮ್ಗೆ ಆಗುತ್ತೆ ಆ ಟೈಮ್ಗೆ ನಾವು ಇದು ಮಾಡಿಕೊಂಡು ಅವರು ಇದು ಓಡಾಡಬಾರ್ದು. ಮತ್ತು ನಮ್ಮ ಅಧಿಕಾರಿಗಳೀಗ ಸ್ವಲ್ಪ ಇನ್ವೆಸ್ಟಿಗೇಷನ್ ಮೇಲೆ ಅವ್ರಿಗೆ ಸ್ವಲ್ಪ ಟೈಮ್ ಅದು ಫೋಕಸ್ ಮಾಡಲಿಕ್ಕೆ ಅವ್ರಿಗೆ ಆಸ್ಪತ್ರೆ ಕೊಡಬೇಕು. ಅದು ಮಾಡಿಕೊಂಡು ಅವರು ಆದಷ್ಟು ಬೇಗನೆ ಈ ಕೇಸ್ನಲ್ಲಿ ಭೇದಿಸಿ ಅದು ಆರೋಪಿಗಳಿಗೆ ದಸ್ಗಿದವರು. ನೋಡಿ, ಈಗ ಅದು ಹೇಳಿದ್ದಕ್ಕೆ 2-3 ಕಾರಣ ಇದೆ. ಅದು ಕಾರಣ ನಾವು ಯಾವಾಗ ದಸ್ಗಿ ನಮ್ಗೆ ಆಗುತ್ತೆ ಆ ಟೈಮ್ಗೆ ನಾವು ಇದರ ಬಗ್ಗೆ ನಾವು ನಿಮಗೆ ಖಚಿತವಾಗಿ ಹೇಳ್ಬೋದು. ಈಗ ನಾವು ಕಾರಣ ಹೇಳೋದು ಅದು ಅಷ್ಟು 2-3 ಕಾರಣ ಇರಬಹುದು. ಆದ್ರೆ ನಾವು ಖಚಿತಪಡಿಸಲಿಕ್ಕೆ ಸ್ವಲ್ಪ ನಮಗೆ ಟೈಮ್. ಸರ್, ನೀವು ವಶಕ್ಕೆ ಪಡ್ಕೊಂಡವ್ರು ಕೇರಳ ಮೂಲದವರ ಅಥವಾ ಬೈಕ್ ಅಲ್ಲಿ ಬಂದ್ರೆ? ಬೇರೆ ಬೇರೆ ಇದನ್ನ ನೋಡಿ, ವಶಕ್ಕೆ ನಾವು ಈಗ ತಗೊಂಡಿದ್ದೀವಿ. ನಾವು ಡಿಟೇಲ್ಸ್ ಈಗ ಯಾರು ನೋಡಿ, ಯಾರಿಗೆ ಈಗ ವಿಚಾರಣೆ, ನಾವು ವಿಚಾರಣೆ ಹಂತಲ್ಲಿದೆ. ದಸ್ಗಿ ನಾವು ಮಾಡಿಲ್ಲ. ದಸ್ಗಿ ನಾವು ಮಾಡಿದ್ರೆ ಮತ್ತೆ ನಾವು ಅವ್ರ ಬಗ್ಗೆ ಹೇಳ್ಬಹುದು. ಅವರು ಕೇರಳ ಮೂಲದವರು ಅಥವಾ ಈ ಅದು ನೆಟ್ಟಾರೆ ಮೂಲದವರು ಅಥವಾ ಕಾಳಂಜ ಉಳಿದವರು ಅಥವಾ ಬೆಲ್ಲಾರಿ ಉಳಿದವರು, ಅದು ಆ ಟೈಮ್ಗೆ ನಾವು ನಿಮಗೆ ಹೇಳ್ಬಹುದು. ಈಗ ಹೇಳುದು ಅದು ಸುತ್ತ ಆಗುತ್ತೆ. ನಾನು ಈಗ ಹೇಳಿದ ನನಗೆ ಈಗ ಯಾವಾಗ ಅವರು ವಿಚಾರಣೆ ಹಂತದಲ್ಲಿ ಇದೆ ಅದು ನಾವು ಡೀಟೇಲ್ಸ್ ಹೇಳುದು ಸಾಮಾಜಿಕವಾಗಿ ಅದು ಇರೋದು. ನಿಮ್ಮಲ್ಲಿ ಯಾವ ಪುತ್ತೂರು ಇದೆ? ಯಾರು ಹೋದ್ರೆ ಸರ್? ನಮ್ದು ಹೊಡ್ತು ಉಡುಪಿ. ನೀನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೇಳ ಹಾಂ, ಮ್ಯಾಂಗ್ಳೂರ್. ಎಸ್ ಸರ್, ನಾನು ಕೊಡ್ತೀನಿ ಸರ್. ಥ್ಯಾಂಕ್ ಯು. ನಿಖರ ಸುದ್ದಿ
ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.